요. इनका ध्यान फटते हो तुम. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಎಸ್, ಅಚಿಂತ್ಯನ್ಗೆ ವೀಡಿಯೋ ಅಂತಂದ್ರೇ ಇಷ್ಟ ಆಗಲ್ಲ. ಸೊ ಹಾಗಾಗಿ ಒಂದು ವೀಡಿಯೋ ತೆಗೆದಾಗೆಲ್ಲ ಇದೇ ಥರ ರಿಯಾಕ್ಟ್ ಮಾಡ್ತಾನೆ. ಆ್ಯಂಡ್ ಇವತ್ತಂತೂ ಸಿಕ್ಕಾಪಟ್ಟೆ ಖುಷಿ ದಿನ ನನಗೆ ಅಂತ ಹೇಳ್ಬೋದು. ಯಾಕಂತಂದರೆ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದ ದಿನ ಇವತ್ತು ಬಂತು. ನಾನು ಅಚಿಂತ್ಯನ್ನ ಪ್ರೆಗ್ನೆಂಟ್ ಆಗಿದ್ದಾಗ, ಅದಕ್ಕೂ ಮುಂಚೆನೇ ಅಂತ ಅನಿಸುತ್ತೆ, ಮಲ್ಲೇಶ್ವರಮ್ಮಲ್ಲಿರೋ ನನ್ನ ಕಾಲೇಜಿಗೆ ಒಂದ್ಸಲಿ ಹೋಗಬೇಕು ಅಂತ ಸಂತೋಷನ ತುಂಬ ಕೇಳ್ಕೊಳ್ತಾ ಇದ್ದೆ. ಒಂದು ದಿನವೂ ಕರ್ಕೊಂಡು ಹೋಗಿರಲಿಲ್ಲ. ಯಾಕೋ ಗೊತ್ತಿಲ್ಲ, ನನಗೆ ಆ ಏರಿಯಾ ಅಂತಂದರೆ ನಾನು ಮುಂಚೆಯಿಂದ ಇದ್ದೋಳು ಆ ಏರಿಯಾ ಅಲ್ಲಿ, ಮಲ್ಲೇಶ್ವರಮ್ ಎಲ್ಲ. ಸೊ ಹಾಗಾಗಿ ನನಗೆ ಆ ಏರಿಯಾ ತುಂಬ ಪರ್ಸ್ನಲಿ ಇಷ್ಟ. ಆ್ಯಂಡ್ ಜೊತೆಗೆ ನಾನು ಸ್ಕೂಲಿಂಗ್ ಮಾಡಿದ್ದು, ಕಾಲೇಜ್ ಇವೆಲ್ಲ ಅಲ್ಲೇ ಆಗಿದ್ದರಿಂದ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ನಂಗೆ ಆ ಏರಿಯಾಲಿ. ಆಫ್ಟರ್ ಮೆನಿ ಇಯರ್ಸ್ ನಾವು ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ವಿ, ಅಲ್ಲಿಂದ ಹಾಗೆ ಬಂದುಬಿಡ್ತಾ ಇದ್ವಿ, ಬಟ್ ಇಲ್ಲೆಲ್ಲ ನಂಗೆ ಬರೋಕ್ಕಾಗ್ತಾನೆ ಇರಲಿಲ್ಲ. ಬಟ್ ಯಾಕೋ ಏನೋ ಗೊತ್ತಿಲ್ಲ, ಸಂತೋಷ್ಗೆ ನನ್ನನ್ನು ನೋಡಿ ಬೇಜಾರಾಗೋಯ್ತು. ಪ್ರತಿ ಸಲ ಇಲ್ಲೇ ಹೋಗಬೇಕು ಅಂತ ಕೇಳ್ತಾಳೆ ಅಂದ್ಬಿಟ್ಟು ಫೈನಲಿ ಎಸ್ ಅಂತ ಅಂದರು. ನಮ್ಮ ಕಾಲೇಜ್ ನೋಡಿದ್ರಲ್ಲ, ಬ್ಯೂಟಿಫುಲ್ ಕಾಲೇಜ್, ನನ್ನ ಹಳೆಯ ನೆನಪುಗಳೆಲ್ಲ ತಾಜಾ ಆಗ್ಬಿಡ್ತು ಅಂತ ಹೇಳಬಹುದು. ಎಸ್, ಎಮ್ ಎಲ್ ಎ ಮಲ್ಲೇಶ್ವರಮ್ ಲೇಡೀಸ್ ಅಸೋಸಿಯೇಷನ್ ಕಾಲೇಜಲ್ಲಿ ನಾನು ಓದಿದ್ದು. ಸೊ ಅಲ್ಲಿಂದ ನಾವು ಸಾಯಿಬಾಬಾ ಟೆಂಪಲ್ಗೆ ಹೋದ್ವಿ, ಒಂದಷ್ಟು ಪಿಕ್ಸ್ಗಳನ್ನ ತೆಗೆಸ್ಕೊಂಡ್ವಿ ಅಲ್ಲೆಲ್ಲ. ಬಟ್ ನಾವು ಹೋಗಿದ್ದು ವೀಕ್ ಎಂಡಲ್ಲಿ ಆಗಿದ್ದರಿಂದ ಕ್ಲೋಸ್ ಇತ್ತು, ಒಳಗೆಲ್ಲ ಏನೂ ನೋಡೋಕ್ಕೂ ಆಗ್ತಿರಲಿಲ್ಲ. ಸೊ ಸಾಯಿಬಾಬಾ ದರ್ಶನ ನಾನು ಕಾಲೇಜಲ್ಲಿ ಇದ್ದಾಗ ಪ್ರತಿ ದಿನಾನೂ ಮಾಡ್ತಾ ಇದ್ದೆ. ಅಷ್ಟರ ಮಟ್ಟಿಗೆ ಏನು ಅಂತಂದರೆ, ನಮ್ಮ ಅಜ್ಜಿ ಎಕ್ಸಾಮ್ ಹಾಲ್ ಟಿಕೆಟ್ ಬಂದರೆ ಅಲ್ಲಿ ಫಸ್ಟ್ ದೇವ್ರ ಮುಂದೆ ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸಿ ನಂಗೆ ಎಕ್ಸಾಮಿಗೆ ಕೊಡ್ತಾಯಿದ್ರು. ಸೊ ನಾನು ತುಂಬ ಯೂಟ್ಯೂಬಲ್ಲಿರ್ಬಹುದು, ಇನ್ಸ್ಟಾಗ್ರಾಮಲ್ಲಿರ್ಬೋದು, ಈ ಈಟ್ ರಾಜ ಬಗ್ಗೆ ನೋಡಿದ್ದೆ ಆ್ಯಂಡ್ ಕೇಳು ಕೂಡ ಕೇಳಿದ್ದೆ. ಅಲ್ಲಿ ಹೋಗಿ ಟ್ರೈ ಮಾಡೋಣ ಅಂತ ನೋಡಿದ್ರೆ ಅಷ್ಟೊಂದು ದೊಡ್ಡ ಬೋರ್ಡ್ ಇತ್ತು, ಅದರ ಇದ್ದಿದ್ದು ಮೂರೇ ಮೂರು ಜ್ಯೂಸು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಕಡೆ ಸೈಡಲ್ಲಿ ನಿಮ್ಗೆ ಏನು ಬರ್ತಿದ್ದಾರೆ, ಮೂರು ಮಾತ್ರ ಇತ್ತು. ಸೊ ನಾವು ಮೂರಕ್ಕೆ ಇಷ್ಟೊಂದು ದೊಡ್ಡ ಬೋರ್ಡ ನಾವು ಸೆಲೆಕ್ಟ್ ಮಾಡ್ಕೊಳೋಕ್ಕೂ ಏನೂ ಆಗೋಲ್ಲ. ಜಸ್ಟ್ ಮ್ಯಾಂಗೋ ನೇರಳೆ ಇತ್ತು, ಆಮೇಲೆ ಕೋಕೋ ಬಟರ್ ಥರದ್ದೇನೋ ಒಂದಿತ್ತು, ಇನ್ನೊಂದು ಏನೋ ಇತ್ತು ಅಷ್ಟೆ. ಸೊ ಬಟ್ ನಂಗೆ ಎಕ್ಸ್ಪೆನ್ಸಿವ್ ಅಂತ ಕೂಡ ಅನ್ನಿಸ್ತು, ಬಟ್ ನಮಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಏನೂ ಇರಲಿಲ್ಲ. ಸೊ ಹಾಗಾಗಿ ನಾವಿಲ್ಲಿ ಟೇಸ್ಟ್ ಸಲ ಮಾಡೋಕ್ಕಾಗಲಿಲ್ಲ. ತುಂಬ ದಿನದಿಂದ ಮಾಡಬೇಕು ಅಂತ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಬೇರೆ ಏನೂ ನಮ್ಗೆ ಆಪ್ಷನ್ಸ್ ಇರಲಿಲ್ಲ ಮೂರೇ ಮುರಿದಿದ್ದರಿಂದ. ಸೊ ನಾವೇನು ಮಾಡಿದ್ವಿ, ಥರ್ಡ್ ಪೋಲ್ ಅಂತ ನಮ್ಮ ಕಾಲೇಜ್ ಎದುರುಗಡೆ ರೋಡಲ್ಲೇ ಅಪೋಸಿಟಲ್ಲಿ ಥರ್ಡ್ ಪೋಲ್ ಅಂತ ಇತ್ತು, ಪೋಲಾರ್ ಬೇರ್ ಅಂತ ಇತ್ತು. ಪೋಲಾರ್ ಬೇರ್ ನಾವು ರೆಗ್ಯುಲರ್ ಆಗಿ ತಿಂತಾ ಇರ್ತೀವಿ, ಸೊ ಲೆಟ್ಸ್ ಟ್ರೈ ಸಮಥಿಂಗ್ ನ್ಯೂ, ಥರ್ಡ್ ಪೋಲ್ ಅಂತ ಆಯ್ತಲ್ವ. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಹೋಗಿದ್ವಿ ಅಷ್ಟೆ. ಅಲ್ಲಿ ಹೋಗಿದ ತಕ್ಷಣ ನನ್ನ ಮಕ್ಕಳು ಕೆಲವೊಂದನ್ನೆಲ್ಲ ಟೇಸ್ಟ್ ನೋಡ್ತಾಯಿದ್ರು, ನಾನು ಸುಮ್ಮನೆ ಹೋಗಿ ಕೂತ್ಕೊಂಬಿಟ್ಟೆ ಯಾವುದೋ ಒಂದು ತಿನ್ಕೊಳ್ಳೋಣ ಅಂತ. ಬಟ್ ನನ್ನ ಮಕ್ಕಳಿಗೆ ಎಷ್ಟು ಒಂಥರ ಹೊರಗಡೆ ಹೋಗಿ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಅಂತಂದರೆ, ಅಲ್ಲೆಲ್ಲ ಟೇಸ್ಟ್ ಕೇಳ್ತಾಯಿದ್ರು, ಇದು ಕೊಡಿ ಅದು ಕೊಡಿ ಅದು ಕೊಡಿ ಅಂತ ಅವರು ಟೇಸ್ಟ್ ಕೊಡ್ತಾಯಿದ್ರು. ನನ್ನ ಕರೆದು ಒಂದೇ ಒಂದು ಟೇಸ್ಟ್ ನೋಡಿದೆ, ಅದು ಜ್ಯಾಕ್ ಫ್ರೂಟ್ ಮತ್ತು ಚೇಪೆಕಾಯಿ ಇದು. ಎಕ್ಸಲೆಂಟಾಗಿ ನೋಡಿ, ಒಂದು ಚೂರು ತಂದು ಟೇಸ್ಟ್ ಕೊಡ್ತಾಯಿದ್ರು ಸಂತೋಷ್, ಎಕ್ಸಲೆಂಟ್ ಇತ್ತು. ನಾನು ಇವತ್ತುವರೆಗೂ ಗೋವಾ ಐಸ್ ಕ್ರೀಮ್ ತಿಂದಿದ್ದೇ ಇಲ್ಲ, ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದೆ. ಸೊ ನೀವೇನಾದರೂ ಮಲ್ಲೇಶ್ವರಮ್ ಸೈಡಲ್ಲಿ ಇದ್ದರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಜ್ಯಾಕ್ ಫ್ರೂಟ್ ಐಸ್ ಕ್ರೀಮ್ ವಾಸ್ ಮೈಂಡ್ ಬ್ಲೋಯಿಂಗ್ ಆ್ಯಂಡ್ ರಬ್ಡಿ ಐಸ್ ಕ್ರೀಮ್ ಇತ್ತು, ನಾನು ಅದನ್ನು ಟ್ರೈ ಮಾಡಲಿಲ್ಲ. ಬಟ್ ನನಗೆ ಟೇಸ್ಟ್ಗೆ ಅಂತ ಕೊಟ್ಟಾಗ ನಂಗೆ ಅದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ನಾನು ತೊಗೊಂಡಿದ್ದೇನು ಅಂತಂದರೆ, ಗೋವಾ ಐಸ್ ಕ್ರೀಮ್ ಚೇಪೆಕಾಯಿಗೆ ಮೆಣಸಿನ ಪುಡಿ ಎಲ್ಲ ಹಾಕಿ ಕೊಡ್ತಾರೆ, ಟ್ಯಾಂಗಿ ಟ್ಯಾಂಗಿ ಇತ್ತು, ಸ್ಪೈಸಿ ಇತ್ತು ಆ ಐಸ್ ಕ್ರೀಮ್ ಟೇಸ್ಟು. ಆ್ಯಂಡ್ ಜೊತೆಗೆ ಮಧ್ಯದಲ್ಲಿ ನಮಗೆ ಚೇಪೆಕಾಯಲ್ಲಿ ಬೀಜಗಳು ಹೇಗೆ ಸಿಗುತ್ತೆ ಅದೆಲ್ಲ ಸಿಗ್ತಾ ಇತ್ತು. ಮೈಂಡ್ ಬ್ಲೋಯಿಂಗ್ ಟೇಸ್ಟ್, ನಾನದು ಸಿಕ್ಕಾಪಟ್ಟೆ ಇಷ್ಟಪಟ್ಬಿಟ್ಟೆ. ಸೊ ನೀವೇನಾದರೂ ಐಸ್ ಕ್ರೀಮ್ ಲವರ್ಸ್ ಆಗಿದ್ದರೆ ಖಂಡಿತವಾಗ್ಲೂ ಈ ಒಂದು ಫ್ಲೇವರ್ಸ್ನ ನೀವು ಟ್ರೈ ಮಾಡ್ಬೋದು. ನೋಡಿ, ಫ್ರೀ ಸ್ಯಾಂಪಲ್ ಅಂತ ಕೂಡ ಕೊಟ್ಟಿದ್ದಾರೆ, ನಾನು ಅದನ್ನು ನೋಡಲೇ ಇಲ್ಲ, ನನ್ನ ಮಕ್ಕಳದನ್ನು ನೋಡಿ ಈಸ್ಕೊಂಡು ತಿಂದಿದ್ರು. ಎನಿವೇಸ್, ನನ್ನ ಜೊತೆ ನೋಡ್ತಾ ಇರ್ಬೋದು ನಮ್ಮ ಚಿಕ್ಕಮ್ಮ ಇರ್ಬೋದು, ನನ್ನ ತಂಗಿ, ಆ್ಯಕ್ಚುಲಿ ನಮ್ಮ ಮಾವನ ಮಗಳು ಪ್ರಕೃತಿ ಅಂತ. ನನ್ನ ತಂಗಿ ಇವತ್ತು ಬಂದೇ ಇರಲಿಲ್ಲ, ಅವಳು ಆ್ಯಕ್ಚುಲಿ ಎಲ್ಲೋ ಫಂಕ್ಷನ್ ಇತ್ತು ಅಂತಂದ್ಬಿಟ್ಟು ಹೋಗಿದ್ಲು. ಸೊ ಹಾಗಾಗಿ ಅವಳು ಮಿಸ್ ಆದಳು ಇವತ್ತು ನಮ್ಮ ಗ್ರೂಪಲ್ಲಿ. ಸೊ ನಮ್ಮ ಮಾವನ ಮಗಳನ್ನ ಆಲ್ಮೋಸ್ಟ್ ನನ್ನ ವೀಡಿಯೋಸ್ಗಳಲ್ಲಿ ನೋಡಿರ್ತಾರೆ, ಏನು ನಮ್ಮ ಚಿಕ್ಕಮ್ಮನ ಕೂಡ ನೋಡಿರ್ತೀರ, ಏನು ನನ್ನ ತರಲೆ ಮಕ್ಕಳನ್ನ ನೋಡಿರ್ತೀರ. ಸೊ ಇಷ್ಟು ಜನ ಬಂದ್ವಿ. ನಮ್ಮ ಚಿಕ್ಕಮ್ಮ ಆ್ಯಕ್ಚುಲಿ ಅಲ್ಲೇ ಸ್ಕೂಲಿಂಗ್ ಮಾಡಿದ್ದು. ಸೊ ಹಾಗಾಗಿರೋದ್ರಿಂದ ಅವ್ರಿಗೆ ಸ್ಕೂಲ್ ನೋಡಿದೆ ಅಂತ ಒಂದು ಖುಷಿ ಆಗ್ತಾಯಿತ್ತು, ನನಗೆ ನನ್ನ ಕಾಲೇಜ್ ಓದಿದ್ದ ಖುಷಿ ಆಗ್ತಾಯಿತ್ತು.
ಸೊ ನಾನು ಸ್ಕೂಲು ಅಲ್ಲೇ ಓದಿದ್ದರಿಂದ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಈಗ ಸ್ಕೂಲ್ ಕ್ಲೋಸ್ ಆಗೋಗಿದೆ ಅಂತ ನಾನು ಹಿಂದಿನ ಸಲ ಕೇಳ್ಪಟ್ಟಿದ್ದೆ. ಸೊ ಹಾಗಾಗಿ ಸ್ಕೂಲ್ಗೆ ಹೋಗೋ ನೋಡೋ ಅಂತ ಒಂದು ಅದೃಷ್ಟ ನನಗಿರಲಿಲ್ಲ ಅಂತ ಹೇಳ್ಬೋದು. ಸೊ ಸಂತೋಷ್ ಏನು ಜಾಕ್ ಫ್ರೂಟ್ ತೊಗೊಂಡಿದ್ದು ಅಂತ ಅನಿಸುತ್ತೆ, ತುಂಬ ಚೆನ್ನಾಗಿತ್ತು. ಬಟ್ ನನ್ನ ಕಡೆಗೆ ಕೊಡಲೇ ಇಲ್ಲ. ನಾನು ಟ್ರೈ ಮಾಡ್ತಾನೆ ಅಂತಂದರೆ ಇಲ್ಲ ಕೊಡಲೇ ಇಲ್ಲ, ನೀನೇ ತಿನ್ಕೊ ನನಗೆ ಬೇಡ, ನಿಂದು ಚೇಪೆಕಾಯಿ ನಂಗೆ ಬೇಡವೇ ಬೇಡ ಅಂತ ಅಂದ್ಬಿಟ್ಟು. ಬಟ್ ನಾನು ಅವ್ರದ್ದು ಟ್ರೈ ಮಾಡಿದೆ. ಅವಾಗ ಅನ್ನಿಸ್ತು ಇದು ಕೂಡ ತೊಗೋಬೋದಾಗಿತ್ತು ಅಂತ ಅಂದ್ಕೊಂಡೆ. ಬಟ್ ನನಗೆ ಒಂದೇ ಸಲಿಗೆ ಹೆವಿ ತಿಂದು ಅಭ್ಯಾಸನೂ ಇಲ್ಲ, ಆ್ಯಂಡ್ ನಾನು ತಿನ್ನೋದು ಇಲ್ಲ. ಒಂದಷ್ಟು 3-4 hours ಗ್ಯಾಪ್ ಬಿಟ್ಕೊಂಡು ಇನ್ನೊಂದು ಫ್ಲೇವರ್ ತಿನ್ನೋಣ ಅಂತಂದರೆ ಅಷ್ಟೊತ್ತವರೆಗೂ ನಾವು ಮನೆ ಅಷ್ಟೊತ್ತಿಗೆ ರೀಚ್ ಆಗಿಬಿಟ್ಟಿದ್ವಿ. ಇದೆಲ್ಲ ಮುಗಿಸ್ಕೊಂಡು ಆಸ್ ಯೂಶುವಲ್ ಮಲ್ಲೇಶ್ವರಂಗೆ ಹೋದ್ರೆ 8th crossನ ಯಾರು ಮಿಸ್ ಮಾಡ್ಕೊಳ್ತಾರೆ ಹೇಳಿ. ನಾನಂತೂ ಕಾಲೇಜ್ ಮುಗಿದ್ಮೇಲೆ ಈ ರೋಡಲ್ಲೇ ಇರ್ತಾ ಇದ್ದೆ ಅಂತ ಹೇಳ್ಬೋದು. ಎಸ್, ಶಾಪಿಂಗ್ ಮಾಡಬೇಕು ಅಂತಂದರೆ ಆಗ ನಮಗೆ ಈ ರೋಡು ಸ್ವರ್ಗಕ್ಕೆ ಇನ್ನೇನು ಎರಡೇ ಗೇಣು ಅನ್ನೋ ಥರ ನಾನು ಯಾವಾಗ ನೋಡಿದ್ರೂ ಇಲ್ಲೇ ಇರ್ತಾ ಇದ್ದೆ. ಒಂದು ಬಿಂದಿ ತೊಗೋಬೇಕಾ ಈ ರೋಡಲ್ಲೇ ಇರ್ತಾ ಇದ್ದೆ. ಸೊ ಅಂಥವಳಿಗೆ ಈ ರೋಡಲ್ಲಿ ಬಿಟ್ಬಿಟ್ರು ಏನು ಖುಷಿ ಅಂತೀರ. ಅದು ಕೂಡ ನನ್ನ ಮಕ್ಕಳನ್ನ ಮನೇಲಿ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನನ್ನ ಮಕ್ಕಳು ನನ್ನ ಬಿಟ್ಟು ಒಂದು ನಿಮಿಷನೂ ಇರಲ್ಲ ಅಂತಾರೆ. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗಿದ್ದಕ್ಕೆ ನಾವು ಆಲ್ಮೋಸ್ಟ್ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಆ್ಯಂಡ್ ಏನಂತಾರೆ, ತುಂಬಾ ನೋಡೋದನ್ನು ಕೂಡ ನಾವು ಮಿಸ್ ಮಾಡ್ಕೊಂಡ್ವಿ. ಬಿಕಾಸ್ ಅವ್ರಿಗೆ ಟೈಮ್ ಕರೆಕ್ಟಾಗಿ ಬೇಕಾಗಿರೋದು ಊಟ ಹಾಲು ಅದು ಇದು ಕೇಳ್ತಾ ಇರ್ತಾರೆ. ಆ್ಯಂಡ್ ಸ್ವಲ್ಪ ಸ್ವಲ್ಪದಲ್ಲೇ ಇರಿಟೇಟ್ ಕೂಡ ಮಕ್ಕಳಾಗ್ತಿರ್ತಾರಲ್ವಾ. ಸೊ ಹಾಗಾಗಿ ಅವ್ರ ಕಡೆನೇ ಗಮನ ಕೊಡ್ತಾ ನಾನು ಇವೆಲ್ಲ ನೋಡೋದನ್ನೇ ತುಂಬ ಬಿಟ್ಟೆ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಏನು ನಾವಿದ್ವಿ ಒಂದು 3 hours, ಐ ವಾಸ್ ಕಂಪ್ಲೀಟ್ಲಿ ಎಂಜಾಯಿಂಗ್. ಅಪ್ಪ, ನಾನು ಈ ಏರಿಯಲ್ಲಿ ಇಷ್ಟು ವರ್ಷ ಇದ್ನಲ್ಲ, ಇಷ್ಟೆಲ್ಲ ಮಿಸ್ ಮಾಡಿಕೊಂಡೆ. ನಾ ಏನು ಶಾಪಿಂಗ್ ಮಾಡಲೇ ಇಲ್ಲ ಆ್ಯಕ್ಚುಲಿ. ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಚಿಕ್ಕಮ್ಮ ಮಾಡ್ತಾ ಇದ್ಲ, ಅಟ್ಲೀಸ್ಟ್ ಯಾರೋ ಬಂದಿದ್ದು ಒಬ್ಬರಾದರೂ ಮಾಡ್ಕೊಂಡ್ವಿ ಶಾಪಿಂಗ್ ಅಂತ ಅನ್ಕೋತಾ ಇದ್ದೆ. ಸೊ ಹಾಗಾಗಿ ನಾನೇನು ಶಾಪಿಂಗ್ ಮಾಡೋಕ್ಕೂ ಆಗಲಿಲ್ಲ. ಆಗೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ವಾವ್, ನೇರಳೆ ಹಣ್ಣು. ಈಗ ನೇರಳೆ ಹಣ್ಣು ಸೀಸನ್ ಆಗಿರೋದ್ರಿಂದ ಎಲ್ಲ ಕೂಡ ನೇರಳೆ ಹಣ್ಣು ಮಯ ಆಗಿಬಿಟ್ಟಿದೆ. ನಾನು ಆ್ಯಕ್ಚುಲಿ ನೇರಳೆ ಹಣ್ಣಿಂದ ಏನಾದರೂ ರೆಸಿಪಿನ ಟ್ರೈ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಅದು ಕೂಡ ಆಗ್ತಾ ಇಲ್ಲ. ಬಂದಾಗೆಲ್ಲ ಅದನ್ನು ನೀರಲ್ಲಿ ಹಾಕಿ ಕ್ಲೀನ್ ಮಾಡಿ ಉಪ್ಪು ಹಾಕಿ ತಿಂದು ಹಾಕೋದೇ ಆಗೋಗ್ತಿದೆ. ಸೊ ಟ್ರೈ ಮಾಡಬೇಕು. ಸೊ ಇದೆಲ್ಲ ಕ್ರಾಪ್ ಟಾಪ್ಸ್ ನೋಡ್ತಾ ಇದ್ದೆ, ಬ್ಯೂಟಿಫುಲ್ ಆಗಿತ್ತು. ನಾನು ಅಂದ್ಕೊಳ್ತಾ ಇದ್ದೆ ಸ್ವಲ್ಪ ವೆಯ್ಟ್ ಕಡಿಮೆ ಆಗಿ ಹೊಟ್ಟೆ ಎಲ್ಲ ಸ್ವಲ್ಪ ಟಮ್ಮಿ ಒಳಗಿದ್ದಿದ್ರೆ ಅಟ್ಲೀಸ್ಟ್ ನಾನು ಈ ಕ್ರಾಪ್ ಟಾಪ್ಸ್ ಎಲ್ಲ ಹಾಕೋಬೋದಾಗಿತ್ತು. ನನ್ನ ಕಾಲೇಜ್ ಡೇಸೆಲ್ಲ ನೆನಪಾಗ್ತಾ ಇತ್ತು. ಸೊ ಕ್ರಾಪ್ ಟಾಪ್ಸು, ಜೀನ್ಸು, ಸ್ಕರ್ಟ್ಸು ಎಲ್ಲ ಹಾಕ್ತಾ ಇದ್ವಿ. ಈಗ ಕೆಲವೊಂದು ರಿಸ್ಟ್ರಿಕ್ಷನ್ಸು ನಮ್ಮ ಏನಂತಾರೆ ಮನೇಲೂ ಕೂಡ, ಇದನ್ನ ಹಾಕೋಬೇಡ ಅದನ್ನ ಹಾಕೋಬೇಡ ಅಂತ ಅಂತಿರ್ತಾರೆ. ಸೊ ಆಗ ಕಾಲೇಜ್ ಡೇಸಲ್ಲಿ ಚೆನ್ನಾಗಿತ್ತು. ಸೊ ಇದೆಲ್ಲ ನೋಡ್ತಾ ಇದ್ದೆ. ಆಗ ನಮಗೆ ಏನು ನೋಡಿದ್ರೂ ಕೂಡ ಇಷ್ಟ ಆಗೋದು, ಇದೆಲ್ಲ ತಗೊಳ್ಳೋಣ, ಅದೆಲ್ಲ ಹಾಕ್ಕೊಳ್ಳೋಣ, ಇದೆಲ್ಲ ಮಾಡೋಣ ಅನ್ನೋದು ಇಷ್ಟ ಆಗ್ತಿತ್ತು. ಈಗೆಲ್ಲ ಈ ಥರದ್ದೆಲ್ಲ ಸುಮ್ಮನೆ ವೇಸ್ಟು, ಈ ಥರದ್ದೆಲ್ಲ ಹಾಕ್ಕೊಳ್ಳೋದಿಲ್ಲ ಅನ್ನೋ ರೇಂಜಿಗೆ ಯೋಚನೆ ಮಾಡ್ತಾ ಇದ್ದೆ ನಾನು. ಸಟನ್ ಏನಂತಾರೆ ಲೆವೆಲ್ಗೆ ಯೋಚನೆ ಮಾಡ್ತಾ ಇದ್ದೆ. ನನಗೆ ಅನಿಸ್ತೈತಿ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ, ಆಗೆಲ್ಲ ಇಷ್ಟು ಯೋಚನೆ ಮಾಡ್ತಿರಲಿಲ್ಲ. ಆಗ ಸಿಕ್ಕಿದ್ದೆಲ್ಲ ತಗೊಳ್ತಾ ಇದ್ದೆ ಅಂತ ಅಂದ್ಕೊಳ್ತಾ ಇದ್ದೆ ನನ್ನಲ್ಲಿ. ಆ್ಯಂಡ್ ಸೊ ಎಲ್ಲೆಲ್ಲಿ ನಾನು ಶಾಪಿಂಗ್ ಮಾಡ್ತಾ ಇದ್ದೆ, ಎಲ್ಲೆಲ್ಲಿ ಓಡಾಡ್ತಾ ಇದ್ವಿ, ಏನೇನು ತಿಂತಾ ಇದ್ವಿ, ತುಂಬಾ ಬದಲಾವಣೆ ಆಗಿಬಿಟ್ಟಿದೆ. ಈಗ ಮಲ್ಲೇಶ್ವರಂ ಅನ್ನೋದು ಏನಂತಾರೆ, ಈ ರೋಡು ಖಾಲಿ 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 ಇರ್ತಾ ಇತ್ತು, ಬರೀ ಜನರು ಮಾತ್ರ ಇದ್ದರು. ಈಗ ಅಂಗಡಿಗಳು ಇಷ್ಟೆಲ್ಲ ಇರಲಿಲ್ಲ, ಒಂದು ಸ್ವಲ್ಪ 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 ಬಂಡಿಗಳಿರ್ತಾ ಇತ್ತು, ಕೆಲವೊಂದು ಕಡೆ ಮಾತ್ರ ಡ್ರೆಸ್ಗಳನ್ನು ಹಾಕಿ ಮಾರ್ತಾಯಿದ್ರು. ಬಟ್ ಈಗಂತೂ ತುಂಬಾ ಆಗಿಬಿಟ್ಟಿದೆ. ನಾವು ಹೇಗೆ ಗಾಂಧಿ ಬಜಾರ್ನ ಇಷ್ಟಪಟ್ಟು ಹೋಗ್ತೀವೋ ಅದೇ ಥರ ನಂಗೆ ಮಲ್ಲೇಶ್ವರಂ ಕೂಡ ಈ ಟಾಪ್ನ ನೋಡ್ತಾ ಇದ್ದೆ, ಬ್ಯೂಟಿಫುಲ್ ಟಾಪ್ ಅಂತ ನೋಡ್ತಾ ಇದ್ದೆ. ಬಟ್ ನನಗೆ ಆಗಲ್ಲ ಅಂದ್ಕೊಂಡು ಸುಮ್ಮನೆ ಹಾಗೆ ಹೊಟ್ಟೋಗ್ತಾ ಇದ್ದೆ ಪಕ್ಕಕ್ಕೆ. ಸೊ ಅದಕ್ಕೆ ಅದನ್ನು ಝೂಮ್ ಮಾಡಿ ನೋಡ್ತಿದ್ದೆ. ಸೊ ಇಲ್ಲೆಲ್ಲ ನಾನು ಈ ಕಡೆ ರೈಟ್ ಸೈಡಲ್ಲಿ ಒಂದು ಕಾಟನ್ ಶಾಪ್ ಇತ್ತು, ಕಾಟನ್ ಕುರ್ತಾಸ್ಗಳನ್ನ ಐ ಮೀನ್ ಪೀಸ್ ಥರ ತೊಗೊಳ್ತಾ ಇದ್ವಿ, ಅದನ್ನು ಅವರು ಕಟ್ ಮಾಡಿ ಕೊಡ್ತಾಯಿದ್ರು. ನಾವು ಅದನ್ನು ಜೀನ್ಸ್ ಮೇಲೆ ಲೆಗ್ಗಿನ್ಸ್ ಮೇಲೆಲ್ಲ ಹಾಕ್ತಾಯಿದ್ವಿ ಆಗ.
ಬ್ಯೂಟಿಫುಲ್ ಕಲೆಕ್ಷನ್ಸ್, ಹಾಗೆ ನಮ್ಮ ಬ್ಯೂಟಿಫುಲ್ ಕಾಲ ಕೂಡ. ಆಗ ಏನಾದರೂ ತೊಗೋಬೇಕು ಅಂತಂದರೆ ಓ ಇಷ್ಟೊಂದು ಕಾಸ್ಟ್ಲಿನಾ ಅಂತ ಅಂದ್ಕೊಳ್ ತೊಗೊಳ್ತಾ ಇದ್ವಿ ಕಾಲೇಜ್ ಡೇಸಲ್ಲಿ. ಸೊ ಈಗ ನಮ್ಗೆ ಅದ್ರ ಬೆಲೆನೇ ಗೊತ್ತಾಗಲ್ಲ, ಇವಾಗ ತೊಗೊಂಬಿಡ್ತೀವಿ ಅಷ್ಟೇ. ಬಟ್ ಆಗಂತೂ ಸಿಕ್ಕಾಪಟ್ಟೆ ಒಂದೊಂದು ರೂಪಾಯಿ ಕೂಡ ಲೆಕ್ಕ ಹಾಕ್ತಾ ಇದ್ದಿದ್ದ ದಿನಗಳು ಕೂಡ ಆಗ ಕಾಲೇಜ್ ಡೇಸಲ್ಲಿ. ಯಾಕಂದರೆ ನಮಗೆ ಕೊಡೋ ಪಾಕೆಟ್ ಮನಿಯಲ್ಲಿ ನಾವು ಎಲ್ಲನೂ ತೊಗೋಬೇಕಾಗಿತ್ತು. ನಾವು ಫ್ರೆಂಡ್ಸ್ ಜೊತೆ ಬಂದಾಗ ತಿನ್ನೋದಕ್ಕೂ ಬೇಕಾಗ್ತಾ ಇತ್ತು ನಮಗೆ ದುಡ್ಡು, ಶಾಪಿಂಗೂ ಬೇಕಾಗಿತ್ತು, ಅಥವಾ ಏನಾದರೂ ತೊಗೊಳೋದಕ್ಕೆ ಬೇಕಾ ಇಲ್ಲದಕ್ಕೂ ಬೇಕಾಗ್ತಾ ಇತ್ತು. ಅಷ್ಟರಲ್ಲಿ ಅಡ್ಜಸ್ಟ್ ಮಾಡ್ತಿದ್ವಿ. ಬಟ್ ಈಗ ನಮ್ಮದೇ ದುಡ್ಡು ನಾವೇ ಸಂಪಾದನೆ ಮಾಡ್ತಾ ಇರೋದ್ರಿಂದ ನಮಗೆ ಏನಂತೀವಿ ಧಾರಾಳವಾಗಿ ಖರ್ಚು ಮಾಡ್ಕೊಳ್ತಾ ಇರ್ತೀವಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಜನ ಇಲ್ಲಿ ಕುರ್ತಾಗಳು ಫುಟ್ಪಾತಲ್ಲಿ ತೊಗೊಳ್ತಾ ಇದ್ರು. ಬಟ್ ನಾನೊಂದು ಎರಡು ಮೂರು ಸಲ ತೊಗೊಂಡಿದ್ದಾಗ ನಂಗೆ ಅನಿಸಿದ್ದೇನು ಅಂತಂದರೆ, ಒಂದು ಕಲರ್ ಹೋಗುತ್ತೆ, ಇನ್ನೊಂದು ಶ್ರಿಂಕ್ ಆಗುತ್ತೆ. ಅವ್ರು ಆಗಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ಸುತ್ತಳ್ತೆ ಅಂದರೆ ಮೆಷರ್ಮೆಂಟ್ಸ್ ನಮ್ಗೆ ಸುತ್ತು ಏನಿರುತ್ತೆ ಅದು ನಮಗೆ ಸ್ವಲ್ಪ ಟೈಟ್ ಆಗೇ ಆಗುತ್ತೆ ಫುಟ್ಪಾತಲ್ಲಿ ತೊಗೊಂಡಿದ್ದು. ಸೊ ಹಾಗಾಗಿ ನಾನು ಪ್ರಿಫರ್ ಮಾಡೋದಿಲ್ಲ ಇತ್ತೀಚೆಗೆ ಫುಟ್ಪಾತಲ್ಲಿ ತೊಗೊಳ್ಳೋದು. ಬಟ್ ಬೇರೆಯವ್ರದ್ದು ಏನೋ ಗೊತ್ತಿಲ್ಲ ನನಗೆ, ನಾನು ಜಯನಗರಲ್ಲಿ ತೊಗೊಂಡೋಗೋ ಕೂಡ ಇದೇ ಥರ ಆಗಿತ್ತು. ಆ್ಯಂಡ್ ಇಲ್ಲಿ ಬಲೂನ್ ನೋಡಿದ ತಕ್ಷಣ ಅಚಿಂತ್ಯ ಒಂದು ಬಲೂನ್ ಪರ್ಚೇಸ್ ಕೂಡ ಮಾಡ್ತಾ ಇದ್ದೆ. ಸೊ ಇದು ಮುಗಿಸ್ಕೊಂಡು ನಾವು ಇನ್ನೆಲ್ಲಪ್ಪ ಹೋಗೋದು ಊಟಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ವಿ. ನಮ್ಮ ರೆಗ್ಯುಲರ್ ದೋಸಾ ತಿನ್ನೋಣ ಅಂತಂದ್ಬಿಟ್ಟು ಜನತಾಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಜನತಾಗೆ 4 ಗಂಟೆವರೆಗೂ ಟೈಮ್ ಇತ್ತು. ಆ್ಯಂಡ್ ಈ ಥರದ್ದು ತೋರಣ ತೊಗೊಳ್ಳೋಣ ಅಂತ ಕೂಡ ಅಂದ್ಕೊಂಡೆ. ಆಮೇಲೆ ಬೇಡ ಈಗ ಯಾಕೆ ಸದ್ಯ ಅಂತ ಅಂದ್ಕೊಂಡು ಅದಕ್ಕೂ ಮುಂದೆ ಕೊಟ್ಟೋದೆ. ನನಗೆ ಎಷ್ಟು ಮಟ್ಟಿಗೆ ಶಾಪಿಂಗ್ ಮಾಡಬೇಕು ಅಂತ ಅನ್ನಿಸ್ತಾ ಇದ್ರು ಕೂಡ ಅವಾಯ್ಡ್ ಮಾಡ್ತಾನೇ ಇದ್ದೆ ನಾನು, ಯಾಕೋ ತೊಗೊಳ್ಳಲಿಲ್ಲ ಏನೂ. ಆ್ಯಂಡ್ ನೋಡ್ತಾ ಇರ್ಬೋದು ದೇವಸ್ಥಾನ, ಕನಿಕಾ ಪರಮೇಶ್ವರಿ ದೇವಸ್ಥಾನ ಮಲ್ಲೇಶ್ವರಮಲ್ಲಿ ಇರೋವಂಥದ್ದು. ಸೊ ಇಲ್ಲಿ ನಾವು ನನ್ನ ಮಗ ಇದನ್ನು ತಗೋ ಅದನ್ನು ತಗೋ ಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಆ್ಯಕ್ಚುಲಿ ಆ್ಯಂಕ್ಲೆಟ್ ನೋಡ್ತಾ ಇದ್ವಿ, ನಮ್ಮ ಚಿಕ್ಕಮ್ಮ ಆ್ಯಂಕ್ಲೆಟ್ ಬೇಕು ಅಂತ ಅಂತದ್ದು. ಇವಿಲ್ ಇದು ಆ್ಯಕ್ಚುಲಿ ನಾನು ನನ್ನ ತಂಗಿ ಸೇಮ್ ಥರದ್ದು ಹಾಕ್ಕೊಂಡಿದ್ವಿ. ಬಟ್ ಅಲ್ಲಿ ವೈಟ್ ವೈಟ್ ಮಣಿಗಳ ಥರ ಎಲ್ಲ ಉಪಯೋಗಿಸಿದ್ರು, ಅದು ಏನಂತಾರೆ ಕಲರ್ ಹೊಟ್ಟೋಗ್ಬಿಟ್ರೆ ಚೆನ್ನಾಗಿ ಕಾಣಿಸೋದಿಲ್ಲ, ನಾನು ಗಾಂಧಿ ಬಜಾರಲ್ಲೇ ತರ್ತೀನಿ ಅಂತ ಕೂಡ ಹೇಳ್ತಾ ಇದ್ದೆ ಅವಳಿಗೆ. ಆದರೆ ಅದ್ಯಾಕೋ ನಂಗೆ ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಜನತಾ ಹೋಟೆಲ್ 4 o'clock ಅಂತ ಅಂದರು, CTR 4 o'clock ಅಂತ ಅಂದರು, ನಮ್ಗೆ ಇನ್ನೂ 2-2.5 hours ವೆಯ್ಟ್ ಮಾಡಬೇಕಾಗಿತ್ತು. ಅಷ್ಟು ಪೇಷನ್ಸ್ ಮಕ್ಕಳಿಗಿರಲಿಲ್ಲ, ನಾವೇನೋ ವೆಯ್ಟ್ ಮಾಡಿಬಿಡ್ತೀವಿ ಬಟ್ ಮಕ್ಕಳಿಗೆ ಅಷ್ಟು ಪೇಷನ್ಸ್ ಇರಲ್ಲ ಅಲ್ವಾ. ಸೊ ಇಲ್ಲಿ ನೋಡ್ತಾ ಇರಬಹುದು ತರಕಾರಿಗಳಂತೂ ಸಿಕ್ಕಾಪಟ್ಟೆ ಫ್ರೆಶ್ 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 ಆಗಿತ್ತು. ಆ್ಯಂಡ್ ತೊಗೋಬೇಕು ಅಂತ ಅಂದ್ಕೊಳ್ತೀವಿ ಆದರೆ ಆಗಲ್ಲ. ನೀವು ನೋಡ್ತಾ ಇರ್ಬೋದು ಎರಡೆರಡು ಮಕ್ಕಳನ್ನ ಇಟ್ಕೊಂಡು ಸಂತೋಷ ಒಂದು ಸ್ವಲ್ಪ ಹೊತ್ತು, ನಮ್ಮ ಚಿಕ್ಕಮ್ಮ ಒಂದು ಸ್ವಲ್ಪ ಹೊತ್ತು, ನನ್ನ ತಂಗಿ ಒಂದು ಸ್ವಲ್ಪ ಹೊತ್ತು, ನಾನೊಂದು ಸ್ವಲ್ಪ ಹೊತ್ತು, ಇಷ್ಟಿಟ್ಕೊಂಡೇ ನಮಗೇನು ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ನನ್ನ ಫೇವ್ರೇಟ್ ಏನಂತಾರೆ ಅಜ್ಜಿ ಕೂದಲು ಅಂತ ತೊಗೊಳ್ತಾ ಇದ್ವಿ ನಾವು. ಸೊ ಅದು ನನ್ನ ಶಬ್ದ ಕೇಳಿಸ್ತಾ ಇತ್ತು, ಎಲ್ಲೋ ಬರ್ತಾ ಇದೆ ಎಲ್ಲೋ ಬರ್ತಾ ಇದೆ ಅಂತ. ಆ್ಯಕ್ಚುಲಿ ನನ್ನ ಮಗ ಹೇಳ್ತಿದ್ದೆ ಅದೆಲ್ಲ ಒಳ್ಳೇದಲ್ಲ, ಮಾ ತಿನ್ನಬಾರ್ದು ಹೊರಗಡೆ ಇದು ಅಂತ ಇದ್ದ. ಬಟ್ ನಾನು ಅದೆಲ್ಲದನ್ನ ಪಕ್ಕಕ್ಕೆ ಇಟ್ಬಿಟ್ಟು ನನಗೆ ಆ್ಯಕ್ಚುಲಿ ತುಂಬ ಫೇವ್ರೇಟ್ ಅಂದರೆ ತುಂಬ ಫೇವ್ರೇಟು ನಾನಿದು, ಎಲ್ಲಿ ಸಿಕ್ಕರೂ ತೊಗೊಳ್ತೀನಿ. ಬಟ್ ನನ್ನ ತಂಗಿ ಇದ್ದಿದ್ದರೆ ಅದೇ ಅಂದ್ಕೊಳ್ತಾ ಇದ್ದೆ ನಾನು, ಈಗ ನನ್ನ ತಂಗಿ ಇದ್ದಿದ್ದರೆ ನಿಜವಾಗ್ಲೂ ತೊಗೊಳಕ್ಕೆ ಬಿಡ್ತಾ ಇರಲಿಲ್ಲ ಅವಳು, ಹೈಜಿನ್ ಅಲ್ಲ ಅದಲ್ಲ ಇದಲ್ಲ ಅದು ಇದು ಅಂತ ಹೇಳಿ ನಾನು ಅಂದ್ಕೊಂಡೆ ಪರವಾಗಿಲ್ಲ ಹೈಜಿನ್ ಅಲ್ಲ ಅಂದರೂ ಪರವಾಗಿಲ್ಲ, ಒಂದು ದಿನ ಅಲ್ವಾ ತಿನ್ಕೊಂಡು ಬಿಡ್ತೀನಿ ಅಂತ ಅಂದ್ಬಿಟ್ಟು ತೊಗೊಳ್ತಾ ಇದ್ದೆ ಅದನ್ನು. ಸಿಕ್ಕಾಪಟ್ಟೆ ಏನಂತಾರೆ ಹಳೆ ದಿನಗಳನ್ನು ನೆನಪು ಮಾಡಿಕೊಂಡೆ, ಇದೆಲ್ಲ ನೋಡಿ ಇದೆಲ್ಲ ತಿಂದು ಹೀಗೆಲ್ಲ ಇದ್ದೆ ನಾನು ಅಂತ ಯೋಚನೆ ಮಾಡಿ ಈಗಿನ ನಮ್ಮ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಸೊ ನಮಗಿಂತ ಟೈಮ್ ಇರಲ್ಲ ಹಳೆಯದನ್ನು ಯೋಚನೆ ಮಾಡೋಕ್ಕೂ ಕೂಡ, ನಮಗೆ ಟೈಮ್ ಇಲ್ಲದೆ ಇರೋವಾಗ ಈ ಹಳೆಯದನ್ನೆಲ್ಲ ನೋಡಿದಾಗ ನಮಗೆ ಒಂಥರ ಖುಷಿ ಅನಿಸುತ್ತೆ. ಸೊ ಮಲ್ಲೇಶ್ವರಮಲ್ಲಿ ಇನ್ನೂ ಒಂದು ಸ್ಪೆಷಲ್ ಜಾಗ ಅಂದರೆ ಈ ಒಂದು ಚೌಲ್ಟ್ರಿ. ಸೊ ಇಲ್ಲಿ ಮದುವೆ ಫಂಕ್ಷನ್ ಆಗೋದಕ್ಕಿಂತ ಹೆಚ್ಚು ಎಕ್ಸಿಬಿಷನ್ಸ್ಗಳನ್ನು ಇಡ್ತಾರೆ. ಇಡೋವಂಥ ಟೈಮಲ್ಲೂ ಕೂಡ ನಾನು ನಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮ ಎಷ್ಟು ಜನ ರೆಗ್ಯುಲರಾಗಿ ಹೋಗ್ತಾ ಇದ್ವಿ ಆಗಿನ ಕಾಲದಲ್ಲಿ. ಈಗಲೂ ಕೂಡ ನನ್ನ ಮಕ್ಕಳಿಗೆ ಅದನ್ನು ತೋರಿಸೋಣ ಅಂತಂದ್ಬಿಟ್ಟು ಅಲ್ಲಿ ಶಾಪಿಂಗ್ ಒಳಗಡೆ ಮಾಡಿಸೋಣ ಅಂತ. ಬಟ್ ಅಲ್ಲಿ ಬರೀ ಸೀರೆ ಇದ್ದಿದ್ದರಿಂದ ಸೀರೆ ನಾನು ಶಾಪಿಂಗ್ ಮಾಡಲಿಲ್ಲ. ಆ್ಯಂಡ್ ನನ್ನ ಮಕ್ಕಳಿಗೆ ಇದು ತುಂಬ ಇಷ್ಟ ಆಯಿತು. ನಾನು ಇದರಲ್ಲಿ ಆಟ ಆಡ್ತಾ ಇದ್ದೆ ಮುಂಚೆ ಮಲೇಶ್ವರಮಲ್ಲಿ ಒಂದು ಶಾಪಲ್ಲಿ ಈ ಥರ ಇತ್ತಾಯಿತು ನಮ್ಮ ಮನೆಯಲ್ಲಿ. ನಮ್ಮ ಅಜ್ಜಿ ನಾನು ಬೆಂಗಳೂರಿಗೆ ಬಂದಾಗ ರೆಗ್ಯುಲರಾಗಿ ಇದನ್ನು ಮಾಡಿಸ್ತಾ ಇದ್ದರು. ಸೊ ಆ ಒಂದು ನೆನಪಿಗೋಸ್ಕರ ನನ್ನ ಮಕ್ಕಳು ಕೂಡ ಇದನ್ನು ಮಾಡಿಸಿ ಫೋಟೋ ತೊಗೊಂಡೆ ನಾನು. ಆ್ಯಂಡ್ ಅಪೋಸಿಟ್ ಇದ್ರ ಎದುರುಗಡೆನೇ ನನಗೆ ಫ್ರಿಜ್ ಮ್ಯಾಗ್ನೆಟ್ಗಳು ತೊಗೊಳ್ಳೋ ಅಂಥ ಒಂದು ಅಭ್ಯಾಸ, ಏನಂತಾರೆ ಅದನ್ನು ಇಟ್ಕೊಳ್ಳೋ ಅಭ್ಯಾಸ. ಸೊ ಹಾಗಾಗಿ ಸಾಸರು ಕಪ್ಪು ಸೊ ಇಂಥದ್ದನ್ನು ತೊಗೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಸೊ ಆ್ಯಕ್ಚುಲಿ ಕಲ್ಪಾಗಿ ಒಂದು ತೊಗೊಂಡೆ, ನನಗೂ ಒಂದು ತೊಗೊಂಡೆ, ನಮ್ಮ ಚಿಕ್ಕಮ್ಮ ಬೇಡ ಅಂತ ಹೇಳಿದ್ಲು. ಸೊ ಹಾಗಾಗಿ ನಿಶ್ಚಲ್ಲು ಅಚಿಂತ್ಯ ಸೊ ಇದರಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಕುದುರೆಯಲ್ಲಿ. ಸೊ ಪಕ್ಕದಲ್ಲೇ ಆಶಾ ಸ್ವೀಟ್ಸ್ ಇತ್ತು, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಶಾ ಸ್ವೀಟ್ಸಲ್ಲಿ
ಬಾದಾಮ್ ಮಿಲ್ಕ್ ಸಿಕ್ಕಾಪಡೆ ಫೇಮಸ್ಸು. ಸೊ ಆಲ್ರೆಡಿ ಟೈಮ್ ಆಗಿತ್ತು, ನಾವು ಹೋಟೆಲ್ ಹುಡ್ಕೋ ಬ್ಯುಸಿಯಲ್ಲಿದ್ವಿ. ಒಂದು ಎರಡು ಮೂರು ಹೋಟೆಲ್ ಹುಡ್ಕಿದ್ವಿ, ಜಂತ ಸಿಕ್ಕತ್ತ, ದೋಸೆ ತೊಗೋಣ, ಕ್ರಿಸ್ಪಿ ದೋಸೆ ಅಂತ ಅಂದ್ಕೊಂಡ್ವಿ. ಸಿ ಟಿ ಆರ್ ತುಂಬ ಲೇಟ್ ಆಗುತ್ತೆ ಓಪನ್ ಮಾಡೋದು ಅಂತ ಹೇಳಿದ್ರು, ಆ್ಯಂಡ್ ತುಂಬ ರಶ್ ಕೂಡ ಇತ್ತು. ನೋಡ್ತಾ ಇರ್ಬೋದು ಮ್ಯಾಗ್ನೆಟ್ಸ್ ಎಷ್ಟು ಚೆನ್ನಾಗಿದೆ ಅಂತ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಮಿನಿ ಫ್ಯಾನ್ಸ್ಗಳನ್ನ ಇಟ್ಟಿದ್ದು ನಮ್ಮ ಮನೇಲಿ, ಆಲ್ರೆಡಿ ಎರಡಿತ್ತು, ಒಂದು ನಾನು ತೊಗೊಂಡಿದ್ದೆ, ಇನ್ನೊಂದು ನನ್ನ ತಂಗಿ ತಂದು ಕೊಟ್ಟಿದ್ಲು, ಸಾಕಾಗಿದ್ದ ತೊಗೊಳಕ್ಕೆ ಹೋಗಲಿಲ್ಲ. ಜಂತ ನೋಡ್ತಾ ಇರ್ಬೋದು, ಇನ್ನೇನು ಒಂದು 10 ಮಿನಿಟ್ಸಿಗೆ ಮುಚ್ತೀವಿ ಅಂತಂದರೆ ಇಲ್ಲ ಇವತ್ತು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವೇನು ಮಾಡಿದ್ವಿ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ, ಅದು ಸಿಗುತ್ತಾ, ಇದು ಸಿಗುತ್ತಾ, ಇದು ಸಿಗುತ್ತಾ ಅಂತ. ಕೊನೆಗೆ ಒಂದು ಸಿಕ್ತು, ಐಯರ್ ಮೆಸ್ ಅಂತ ಸಿಕ್ತು. ನಾನು ಆ್ಯಕ್ಚುಲಿ ಅಲ್ಲಿ ಬೇಡ ಅಂತ ಹೇಳಿದೆ, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಚಿಕ್ಕಮ್ಮ ಇಲ್ಲ, ಅಲ್ಲೇ ಹೋಗೋಣ, ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಕ್ಲಿನ್ಲಿನೆಸ್ ಮೇಂಟೈನ್ ಮಾಡ್ತಾರೆ. ಸಂತೋಷ ನುಗ್ಗೋದಕ್ಕೆ ರೆಡಿ ಆಗಿಬಿಟ್ಟಿದ್ರು. ಹೌದ್ವಿ. ಸೊ ಅಲ್ಲಿ ನನಗೆ ಪಿಂಗಾಣಿ ಒಂದು ಬಂಡಿ ನಿಂತಿತ್ತು, ಅದರಲ್ಲಿ ಪಿಂಗಾಣಿ ಐಟಮ್ಸ್ಗಳೆಲ್ಲ ಇತ್ತು. ನಂಗೆ ಸಖತ್ ಕ್ಯೂಟ್ ಕ್ಯೂಟ್ ಅಂತ ಅನ್ನಿಸ್ತು, ಕೆಲವೊಂದು ತೊಗೊಳ್ಳೋಣ. ಬಟ್ ನನ್ನ ಹತ್ರ ಈ ಬರಣಿಗಳೆಲ್ಲ ಇತ್ತು, ಸೊ ಬರಣಿಗಳು ಬೇಡ ನನಗೆ, ಆ್ಯಸ್ ಯೂಶ್ವಲ್ ಅದೇ ತೊಗೊಳೋದು ಅಂತ ಅಂದ್ಬಿಟ್ಟು ನನ್ನ ಒಂದು ಅಡುಗೆ ರೆಸಿಪೀಸ್ಗಳನ್ನೆಲ್ಲ ತೋರಿಸೋದಕ್ಕೆ ಅಂತಂದ್ಬಿಟ್ಟು ಒಂದು ಬಟ್ಲು ಥರದ್ದು ಎರಡು ತೊಗೊಂಡೆ. ತುಂಬ ಚೆನ್ನಾಗಿತ್ತು, ನನಗೆ ಎಕ್ಸ್ಪೆನ್ಸಿವ್ ಅಂತಲೂ ಅನ್ನಿಸ್ಲಿಲ್ಲ, 120 ರುಪೀಸ್ ಅಂತಲೇ ಏನೋ ಹೇಳಿದ್ರು. ಸೊ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಲಿಲ್ಲ. ಸೊ ನನ್ನ ಮಗನ ಕೈಗೆ ಫೋನ್ ಕೊಟ್ಟಿದ್ದೆ, ವಿಡಿಯೋ ತೆಗಿತಾ ಇದ್ದಾನೆ. ನಂಗೆ ನಿಜ ಅನ್ನಿಸ್ತಾ ಇತ್ತು, ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ದೊಡ್ಡವನಾಗ್ತಾ ಇದ್ದಾನೆ, 2ನೇ ಕ್ಲಾಸ್ಗೇನೆ ಇಷ್ಟು ದೊಡ್ಡವನಾಗ್ತಿದ್ದಾನೆ ಅಂತ ಅನ್ನಿಸ್ತಾ ಇತ್ತು. ಕೊಡಮ್ಮ ನಿನ್ನ ವೀಡಿಯೋಸ್ನ ನಾನೇ ಮಾಡ್ತೀನಿ, ಪರವಾಗಿಲ್ಲ, ನನಗೆ ಬರುತ್ತೆ ಮಾಡೋದಕ್ಕೆ, ಕಲ್ತ್ಕೊಳ್ತಾ ಇದ್ದೀನಿ ಅಂತಂದ್ಬಿಟ್ಟು ಅವನೇ ಮಾಡ್ತಾ ಇದ್ದ. ಖುಷಿಯಾಯಿತು ನಂಗೆ. ಆ್ಯಕ್ಚುಲಿ ಈ ಒಂದು ಕ್ಲಿಪ್ಪಿಂಗ್ ನೋಡಿದಾಗ ನನ್ನ ಮಗ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿದ್ದಾನೆ ಅಂತ ಕೂಡ ಅನ್ನಿಸ್ತಾ ಇತ್ತು. ಸೊ ನಮ್ಮ ಚಿಕ್ಕಮ್ಮನ ಕೇಳ್ತಾ ಇದ್ದೆ ಅವಳಿಗೆ ಏನಾದರೂ ಬೇಕಾ ಅಂತ. ಸೊ ಬಿಕಾಸ್ ಅವಳಿಂದ ನಾನು ಇದನ್ನೆಲ್ಲ ಕಲ್ತಿದ್ದು, ಆ್ಯಕ್ಚುಲಿ ಈ ಥರದ್ದೆಲ್ಲ ಇಷ್ಟಪಡೋದನ್ನು ಕಲ್ತಿದ್ದೆ ನಾನು ನಮ್ಮ ಚಿಕ್ಕಮ್ಮನಿಂದ ಅಂತ ಹೇಳ್ಬೋದು. ಬಿಕಾಸ್ ಅವಳು ಕೆಲವೊಂದೆಲ್ಲ ಮುಂಚೆ ನೋಡ್ತಾ ಇದ್ದೆ, ನಾನು ಕಾಲೇಜು ಸ್ಕೂಲಲ್ಲಿದ್ದಾಗ ಈ ಥರದನ್ನೆಲ್ಲ ಇಷ್ಟಪಟ್ಟು ಇಟ್ಕೊಳ್ತಾ ಇದ್ಲು. ಸೊ ಅದನ್ನು ಕಂಟಿನ್ಯೂ ನನಗಾಯಿತು. ಸೊ ಇಲ್ಲಿ ನೋಡಿ, ಬೈಟು ಕಾಫಿಗೆ ಹೋದ್ವಿ, ಇಲ್ಲಿ ನಮಗೇನು ಸಿಕ್ಕಲಿಲ್ಲ, ಯಾಕಂತಂದರೆ 4 ಗಂಟೆ ಆಗಿತ್ತಲ್ವ. ಸೊ ಅಲ್ಲಿ ಏನೂ ಸರಿಯಾಗಿ ಸಿಕ್ಕಲಿಲ್ಲ ನಮಗೆ. ಅನ್ನ ಸಾರು ಅಷ್ಟೇ, ಅಂದರೆ ಫುಲ್ ಥಾಲಿ ಥರ ಎಲ್ಲ ಇಲ್ಲ, ಬರೀ ಪ್ಲೇಟಲ್ಲಿ ಅನ್ನ ಸಾರು ಒಂದು ಹಪ್ಪಳನೋ ಏನೋ ಕೊಡ್ತಾರಷ್ಟೇ, ಅದನ್ನು ತಿನ್ನೋದಕ್ಕೆ ಯಾರೂ ರೆಡಿ ಇರಲಿಲ್ಲ. ಸೊ ಹಾಗಾಗಿ ಚೆನ್ನಾಗಿರೋದು ಏನಾದರೂ ಸಿಕ್ಕತ್ತಾ ಅಂತ ಹೋದಾಗ ನಮಗೆ ಸಿಕ್ಕಿದೆ ಮೆಸ್ ಅಂತ ಹೇಳಿದೆ, ಐಯರ್ ಮೆಸ್ ಅಂತ. ಸೊ ನಮಗೆ ಬೇಕಾಗಿದ್ದಿದ್ರು ವೆಜಿಟೇರಿಯನ್ ಫುಡ್ ಆಗಿರೋದ್ರಿಂದ, ಬಟ್ ನನಗೆ ಈ ಪ್ಲೇಸ್ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ನಾನು ಐ ವಾಸ್ ನಾಟ್ ಓಕೆ ವಿತ್ ದಿಸ್ ಪ್ಲೇಸ್. ಬಟ್ ಹಶ್ವಾಗಿತ್ತಲ್ಲ ಎಲ್ರಿಗೂ, ಅವರೆಲ್ಲ ತಿಂದರು, ನಾನು ಆ್ಯಕ್ಚುಲಿ ತಿನ್ನಲೇ ಇಲ್ಲ, ನಾನು ಬೇಡ ಅಂತ ಅಂದೆ. ಸೊ ಇಲ್ಲಿ ನಿಶ್ಚಲೂ ನಮ್ಮ ಚಿಕ್ಕಮ್ಮ ನನ್ನ ತಂಗಿ, ಸೊ 3 ಜನ ಇಲ್ಲಿ ತಿಂತಾ ಇದ್ರು. ಹಿಂದೆಗಡೆ ಸಂತೋಷ್ ಊಟ ಮಾಡ್ತಾಯಿದ್ರು, ನಾನು ಆ ಚಿಂತೆಯನ್ನು ಆಟ ಆಡಿಸ್ಕೊಂಡಿದ್ಬಿಟ್ಟೆ. ಬಿಕಾಸ್ ನನಗೆ ಮೆಸ್ಸಲ್ಲಿ ತಿಂದು ಅಭ್ಯಾಸವೂ ಇಲ್ಲ, ಆ್ಯಂಡ್ ನನಗೆ ಯಾಕೋ ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಆ ಜಾಗ. ಸೊ ಬೆಟ್ಟ ನನ್ನ ತಂಗಿ ಚೆನ್ನಾಗಿದೆ ಅಂತ ಅಂತಂದ್ರು, ಚಿಕ್ಕಮ್ಮ ಚೆನ್ನಾಗಿದೆ ಅಂತಂದ್ರು. ಅದೆಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋದ್ವಿ, ಅಜ್ಜಿ ಜೊತೆ ಆಟ ಆಡ್ತಾರೆ. ಬೇಡ 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 ಅಣ್ಣ. ಇದೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ನನ್ನ ತಂಗಿ ಬರ್ಡೇ ಇತ್ತು. ಸೊ ಅವಳು ಬರ್ಡೇಗೆ ಅಂತ ಮೋಹನ್ ಎಲ್ಲರೂ ಇನ್ವೈಟ್ ಮಾಡಿದ್ರು. ಆ್ಯಕ್ಚುಲಿ ನನ್ನ ತಂಗಿ ಈ ಸರಿ ನನ್ನ ಬರ್ಡೇ ಮಾಡ್ಕೊಳ್ಳಲ್ಲ ಅಂತ ಅಂದಿದ್ಲು. ಸೊ ಹಾಗಾಗಿ ನಾವೇನು ಅಷ್ಟಾಗಿ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಅವಳಿಗೆ ಇಷ್ಟ ಇಲ್ಲ ಅಂತಂದಾಗ ನಾವು ಅದನ್ನು ಮಾಡಬಾರ್ದು. ಸೊ ಅವಳ ಟೈಮ್ ಅವಳಿಗೆ ನಾವು ಕೊಟ್ಬಿಡ್ಬೇಕಾಗತ್ತೆ, ಆ್ಯಂಡ್ ಇಷ್ಟಪಟ್ಟಾಗ ಮಾಡಬೇಕು ಅಲ್ವಾ. ಬಟ್ ಆದರೂ ಕೂಡ ಮೋಹನ್ ಅವಳಿಗೋಸ್ಕರ ಕೇಕ್ ತರಿಸಿ ರೆಡಿ ಮಾಡಿದ್ರು. ನಾನು ಗಿಫ್ಟ್ ಅಂತ ಅವಳಿಗೆ ಹ್ಯಾಂಡ್ ಬ್ಯಾಗ್ ಕೊಟ್ಟಿದ್ದೆ. ಸೊ ಈ ಸಲ ಏನು ಜಾಸ್ತಿ ಕೊಡೋಕ್ಕೂ ಹೋಗಲಿಲ್ಲ ನಾನು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಕೇಕ್ ಕಟ್ಟಿಂಗು ಮೋಹನ್ ಇಷ್ಟಪಟ್ಟು ಮಾಡಿಸ್ತಾ ಇದ್ದಾರೆ. ಅವ್ಳು ಬೇಡ ಅಂತಂದು ಕೂಡ ಬಲವಂತ ಮಾಡಿ ಮಾಡಿಸಿದ್ರು. ಅವ್ರಿಗೆ ಆ್ಯಕ್ಚುಲಿ ಹೆಂಡತಿ ಬರ್ಡೇ ಮಾಡಬೇಕು ಅಂತ ಅವ್ರಿಗೆ ಇಷ್ಟ, ಆದರೆ ಅವ್ಳಿಗೆ ಯಾಕೋ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಅವಳು ಪ್ರತಿ ಸರಿ ಕೇಕ್ ಕಟ್ಟಿಂಗ್ ಇರ್ಬೋದು ಏನೇ ಇರ್ಬೋದು ನನ್ನ ಮಕ್ಕಳನ್ನ ಇಟ್ಕೊಂಡು ಅವ್ಳು ಮಾಡೋ ಅಭ್ಯಾಸ ಅವಳಿಗೆ. ಸೊ ಹಾಗಾಗಿ ಅಚಿಂತ್ಯ ನಿಶ್ಚಲೇ ಅರ್ಧ ಕೇಕ್ ಕಟ್ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ಕನ್ಫ್ಯೂಷನ್ಸ್ ಯಾಕಾಗ್ತಿತ್ತು ನಮಗೆ
ಅಂತಂದರೆ ಊಟನ ಆರ್ಡ್ರ್ ಮಾಡಿದ್ವಿ, ಎರಡೆರಡು ಸಲ ಬರ್ತಾ ಇತ್ತು, ಅದಕ್ಕೆ ಕಲ್ಪ ಕೇಳ್ತಾ ಇದ್ಲು ಎರಡೆರಡು ಸಲ ಮಾಡಿಬಿಟ್ಟಿದ್ದೀರಾ ಮೋಹನ್ ಅಂತ ಕೇಳ್ತಾ ಇದ್ಲು. ನನ್ನ ತಂಗಿ ಮನೆ ಫ್ರಿಜ್ ನೋಡ್ತಾ ಇರ್ಬೋದು, ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಫ್ರಿಜ್ ಮ್ಯಾಗ್ನೆಟ್ಗಳು ಸಿಕ್ಕಾಪಟ್ಟೆ. ಹೊರಗಡೆ ಅವಳು ಯು ಕೆ ಆಗಿರ್ಬೋದು, ಮಲೇಷ್ಯಾ ಇರ್ಬೋದು, ಸಿಂಗಾಪುರ್ ಇಂಥ ಕಡೆ ಎಲ್ಲ ಓಡಾಡ್ಕೊಂಡು ಬಂದಾಗ ತಗೊಂಡ್ಬಂದು ತುಂಬ ಇಷ್ಟ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಬರ್ತ್ಡೇ ಸೆಲೆಬ್ರೇಷನ್ನ ಮಾಡೋದಕ್ಕಿಂತ ಹೆಚ್ಚಾಗಿ ಎರಡೆರಡು ಸಲ ಊಟ ಬಂದುಬಿಟ್ರೆ ಯಾರು ತಿಂತಾರೆ ಅನ್ನೋ ಯೋಚನೆಯಲ್ಲಿ ಇದ್ವಿ ನಾವು. ಸೊ ಆ ಕನ್ಫ್ಯೂಷನ್ಸಲ್ಲೇ ಕೇಕ್ ಕಟಿಂಗ್ನು ಲೇಟ್ ಮಾಡ್ತಾನೆ ಇದ್ವಿ. ಶುರು ಮಾಡ್ಕೊಂಡೆ ಬಿಟ್ಟು ಅವ್ರು ಮಾಡಲಿಲ್ಲ ಅಂತಂದ್ಬಿಟ್ಟು. ಸೊ ಮೂರು ಜನ ಸೇರ್ಕೊಂಡು ಕೇಕ್ ಕಟಿಂಗ್ ಮಾಡ್ತಾ ಇದ್ದಾರೆ. ಸೊ ಚಾಕ್ಲೇಟ್ ಕೇಕ್ ತಂದಿದ್ರು, ತುಂಬ ಚೆನ್ನಾಗಿತ್ತು. ಸೊ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲರೂ ಒಟ್ಟಿಗೆ ಇದ್ದಾಗಲೇ ಖುಷಿ ಆಗೋದು, ಮನೆಯಲ್ಲರೂ ಇದ್ದಾಗ ಅದು ಒಂಥರ ಖುಷಿ ಸಂಭ್ರಮ, ಅದೊಂಥರ ಏನಂತಾರೆ ಎಲ್ಲವೂ ಕೊಡುತ್ತೆ. ನನಗಂತೂ ಹೀಗಿರೋದೇ ಇಷ್ಟ, ನನ್ನ ಮಕ್ಕಳು ಕೂಡ ನನ್ನ ಥರನೇ ಆಗಿದ್ದಾರೆ. ಎಲ್ಲರೂ ಇರಬೇಕು, ಎಲ್ಲರೂ ಮಾಡಬೇಕು, ಜೊತೆಗಿರಬೇಕು ಅನ್ನೋದು ಇದೇ ಥರ ಕೋರಸ್. ಸರ್ ಇವಾಗ ನಾವು ಪಿಕಪ್ ಮಾಡ್ತಾ ಇದೀನಿ ಅಂತ ಬಂದ್ಬಿಡ್ತಾವಾಗೇನೆ ಅಲ್ಲ ಅದೇನೋ ಸರಿ ಇಲ್ಲ ನೋಡ್ದೆ ಅದಕ್ಕೆ ಬಿಲ್ ಚೆನ್ನಾಗಿದೆಯಮ್ಮ ಮೋಹನ್ ಈಕಡೆ ಬಾ ಈಕಡೆ ಬಾ ತೆಗೀರಿ ಫೋಟೋ ತೆಗಿತಾ ಇದ್ದೀನಿ ನಾನು ಫೋಟೋ ಇಲ್ಲ ವಿಡಿಯೋಸ್ ನೀನು ಫೋಟೋ ತೆಗಿಯೋ ಬೇಡ ಸಾಕು ವಿಡಿಯೋ ಬೇಕೇನೆ ವಿಡಿಯೋ ನನ್ನ ಹತ್ರ ಇದೆ ನೀನು ಫೋಟೋಸ್ ತೆಗಿ ಆಫ್ ಮಾಡು ನಾನು ವಿಡಿಯೋ ನಾನು ಕೊಡ್ತೀನಿ ಬೇಕು ಅಂದರೆ ಅವಳಿಗೆ ನಿಂತ್ಕೋಬೇಕು ನಿಶ್ಚಲ್ ಸಾಕು ಬಾ ನಿಶ್ಚಲ್ ಅತಿ ಹೇಳ್ಬೇಡ ಯಾಕೆ ನಿಶ್ಚಲ್ ಇಷ್ಟೊಂದು ಇದ್ ಮಾಡ್ತೀಯ ಅಚಿಂತ್ಯ ಅಚಿಂತ್ಯ ಮರ ನಿಂಗೆ ಪ್ಲೇಟಲ್ಲಿ ಹಾಕೊಡ್ತೀನಿ ಬಾ ಪ್ಲೇಟಲ್ಲಿ ಹಾಕೊಡ್ತೀನಿ ಬಾ ಊಟ ಇದೆ ತಾಯೆ ಅಲ್ಲಿ ಕೊಡು ನಿಶ್ಚಲ್ ಕೊಡೋದು ಚಿಕ್ಕಮ್ಮಗೆ ಬೇಡ ಬಿಡ ಅಮ್ಮ ಬೇಡ ನಿಶ್ಚಲ್ಲೂ ಹಚ್ಚಿರ್ತೀನಿ ಕೊಟ್ಟ ದಯವಿಟ್ಟು ತಿನ್ನಮ್ಮ ಊಟ ಮಾಡಕ್ ಎಲ್ಲಾರ್ಗು ಬಂತ ಮೈ ಹತ್ತಲ್ಲ ನಿಂಗೆ ನಿಶ್ಚಲ್ ತಿನ್ಬಿಡ್ಬ ನಿಶ್ಚಲ್ ಏನೋ ಅಜ್ಜಿ ತಿನ್ಬೇಕು ನಿಶ್ಚಲ್ ಇಷ್ಟಪಟ್ಟು ಬಂದಿರೋದು ನಿಮ್ಗೋಸ್ಕರ ಇಲ್ಲ ಸಾಕಾಗತ್ತೆ ಬಿಡು ಈ ಚಿಕ್ಕ ಚಿಕ್ಕದೆಲ್ಲ ಇದೆಯಲ್ಲ ಸಾಕು ಅಡ್ಜಸ್ಟ್ ಮಾಡ್ಕೊಂಡು ಪರವಾಗಿಲ್ಲ ಆಯ್ತು ನನ್ಗೆ ಪನ್ನೀರ್ ಅಂತ ಬೇಡ ಸರ್ ಸರ್ ಊಟ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ನಾವು ಹೊರಡೋದಕ್ಕೆ ರೆಡಿ ಆಗಿದ್ದೀನಿ ಈಗ ಅದು ಏನು ಗೊತ್ತಾ ಇವಾಗ ಹಬ್ಬ ಫಂಕ್ಷನ್ಸ್ ಎಲ್ಲ ಇದೆಯಲ್ಲ ಫಂಕ್ಷನ್ಗಳು ಸೊ ಬೈ ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ವಾಕ್ ಹೋಗ್ತಾ ಇದ್ವಿ. ಅಲ್ಲಿಂದ ಮೂರು ರೋಡು ನಮ್ಮನೆ, ಎರಡು ರೋಡು ನಮ್ಮನೆ, ಅಲ್ಲಿಂದ ನಾಲ್ಕು ರೋಡು ನಮ್ಮಪ್ಪ ಅಮ್ಮನ ಮನೆ. ಸೊ ಇಷ್ಟು ಹತ್ರ ಇರೋವಾಗ ಯಾಕೆ ಅಂತ ಅಂದ್ಬಿಟ್ಟು ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ. ಯಾವ್ದೇ ಸಾಂಗ್ ನಾಯಿ ಪ್ರೀತಿಯಲ್ಲಿ ಕೊನೆಯಲ್ಲಿ ಗೊತ್ತಿಲ್ಲ.